ಬಿಜೆಪಿ ಶಾಸಕರಾದ ಗುಳಿಹಟ್ಟಿ ಶೇಖರ್ ಅವರಿಗೆ ಬಿಜೆಪಿ ಟಿಕೆಟ್ ತಪ್ಪಿಸಿದಂತದ್ದು, ನಮ್ಮ ಜೊತೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ. ಸರ್, ಟಿಕೆಟ್ ಕೈ ತಪ್ಪಿದ ಮುಖ್ಯವಾಗಿ ಯಾರು ಸರ್ ಕಾರಣ? ಸರ್, ಮುಖ್ಯವಾಗಿ ಅಲ್ಲ, ಯಾರು ಕಾರಣ ಇಲ್ಲ. ಮುಖ್ಯವಾದ ಕಾರಣ ಅಂದ್ರೆ ಲಿಂಗಮೂರ್ತಿನೇ, ಯಡಿಯೂರಪ್ಪ ಸಾಹೇಬರು, ಯಡಿಯೂರಪ್ಪ ಸಾಹೇಬ್ರ ಮಗ. ಯಾಕಂದ್ರೆ ಜನರಲ್ ಕ್ಷೇತ್ರ ನಂದು ಕೂಡ ತಪ್ಪಿದೆ. ಜನರಲ್ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾ ಇದ್ದೀನಿ, ಹಾಗಾಗಿ ಸಹಜವಾಗಿ ಎಸ್ ಸಿಗಳು ಎಸ್ ಸಿ ಕ್ಷೇತ್ರದಲ್ಲಿ ನಿಂತ್ಕೊಬೇಕು, ಎಸ್ ಟಿಗಳು ಎಸ್ ಟಿ ಕ್ಷೇತ್ರಗಳಲ್ಲಿ ನಿಂತ್ಕೊಬೇಕು, ಜನರಲ್ನ ಜನರಲ್ ಕ್ಷೇತ್ರಗಳು ನಿಂತ್ಕೊಬೇಕಂತ ನಿಯಮ ನಾವೇ ಮಾಡ್ಕೊಂಡಿದ್ದೀವಿ. ಅದನ್ನು ಉಲ್ಲಂಘನೆ ಮಾಡಿ ನಾನು ನಿಂತ್ಕೊತಾ ಇದ್ದೀನಿ. ನಂದು ಕೂಡ ತಪ್ಪಿದೆ. ಅದರಲ್ಲಿ ಅವ್ರ ಟಿಕೆಟ್ ಅವ್ರಿಗೆ ಕೊಡಲಿಕ್ಕೆ ಯಡಿಯೂರಪ್ಪ ಸಾಹೇಬ್ರು, ಯಡಿಯೂರಪ್ಪ ಸಾಹೇಬ್ರ ಮಗ ಕಾರಣ ಅಂತ ಹೇಳಿ. ಸರ್, 2008ರಲ್ಲಿ ಅದೇ BSY ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಪ್ರಮುಖ ಕಾರಣರಾಗಿದ್ದರೆ, ಈಗ ಅವರಿಂದನೇ ಟಿಕೆಟ್ ಕೈ ತಪ್ಪಿದೆ, ಯಾವ ರೀತಿ ನೋವಾಗ್ತಿದೆ ನಿಮಗೆ? ನಾನು ಸಹಜವಾಗಿ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಆಗಲಿಕ್ಕೆ ನಾನೇ ಕಾರಣ ಅಂತೇಳಿ ಅದೇ ತಟ್ಕೊಂಡು ಹೇಳ್ತಾ ಇದ್ದೀನಿ. ಆ ನೋವು ನನಗಿದೆ, ಆದರೂ ಕೂಡ ಅವರ ನಿರ್ಣಯ ಅವರ ವರ್ಷನಲ್ಲಿ ಸರಿಯಾಗಿದೆ. ಈಗ ನಿಮಗೆ ಭೋವಿ ನಿಗಮ ಮಂಡಳಿ ಕೊಟ್ಟಿದ್ರು ಸರ್, ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇತ್ತು, ಅದನ್ನ ಪ್ರಶ್ನೆ ಮಾಡಿದ್ದಕ್ಕೇನೆ ಬಿಜೆಪಿ ಈ ಒಂದು ಇದು ನಿಮ್ಮ ಟಿಕೆಟ್ ಕೈ ತಪ್ತಾ ಅಂತ? ಇಲ್ಲ, ಭೋವಿ ನಿಗಮದ್ದು ಈಗ ನಾವು ಸಿ ಎ ಡಿ ಕೊಟ್ಟಿದ್ದೀವಿ 100 ಕೋಟಿ 100 126 ಕೋಟಿ ಅವ್ಯವಹಾರ ಆಗಿದೆ. ನಮ್ಮ ಬೊಮ್ಮಾಯಿ ಸಾಹೇಬ್ರೆ ಸಿ ಎ ಡಿ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಈಗ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಜನರಲ್ ಆಗಿ ಜನರಲ್ ಕ್ಷೇತ್ರ ಆಗಿರೋದ್ರಿಂದ ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲೂ ಎಸ್ ಸಿಗಳು ಕೂಡ ತಪ್ಪಾಗುತ್ತೆ. ಅಂದರೆ ಅವ್ರ ವರ್ಷನಲ್ಲಿ ಅವ್ರು ಸರಿ ಇದೆ, ನನ್ನ ವರ್ಷನಲ್ಲಿ ನಾನು ಕೇಳೋದು ಕೂಡ ನಂದು ತಪ್ಪಿದೆ. ಯಡಿಯೂರಪ್ಪನವರ ಆಪ್ತರು ಬೆಂಬಲಿಗರಿಗೆ ಬೇರೆ ಬೇರೆ ನಿಗಮ ಒಳ್ಳೊಳ್ಳೆ ನಿಗಮಗಳು ಕೊಟ್ಟರು, ನಿಮಗೆ ಆದರೆ ಆ ನಿಗಮ ಕೊಡಲಿಲ್ಲ, ಎಷ್ಟು ನೋವಿದೆ ಸರ್? ಸಹಜವಾಗಿ ಅದು ನೋವಿರ್ತದೆ, ಯಾಕಂದರೆ ಅವ್ರ ಪಾಡೆ ಅವ್ರಿಗೆಲ್ಲ ಒಳ್ಳೊಳ್ಳೆ ನಿಗಮಗಳು ಕೊಟ್ಟರು, ನಮಗೆಲ್ಲ ಅದು ಭೋವಿ ನಿಗಮ, ವಾಲ್ಮೀಕಿ ನಿಗಮ, ಯಾವ ಸಣ್ಣ ಪುಟ್ಟ ಕೊಟ್ಟರು. ಸಹಜವಾಗಿ ಅದು ಇರ್ತದೆ. ಅವ್ರದ್ದು ಕೂಡ ಆಸೆ ಇರ್ತದೆ, ಯಾಕಂದರೆ ಮಕ್ಕಳನ್ನ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ಅಲ್ಲ ಬೆಂಬಲಿಗೆ ಒಳ್ಳೊಳ್ಳೆ ಬೆಂಬಲಿಗಿದ್ರೆ ಅವರ ಟೀಮ್ ಇದ್ರೆ ಅವರೇ ಅವ್ರ ಟೀಮ್ ಇದ್ರೆ ಒಳ್ಳೇದಾಗುತ್ತೆ ಅಂದರೆ ಒಳ್ಳೊಳ್ಳೆ ನಿಗಮಗಳು ಅವ್ರಿಗೆ ಕೊಟ್ಟರು ಅವ್ರ ಬೆಂಬಲಿಗರಿಗೆ. ನಮಗೆಲ್ಲ ಸಣ್ಣ ಸಣ್ಣ ಕೊಟ್ಟರು, ಈಗ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಅವರ ಮೇಲ್ಗೈ ಆಗಿದೆ ಅಂತ ನಾನು ಭಾವಿಸ್ತೇನೆ. ಬೆಂಬಲಿಗರ ಸಭೆ ಮಾಡಿದ್ದೀರಾ, ಮುಂದಿನ ತೀರ್ಮಾನ ಏನು? ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಸಂಪರ್ಕ ಮಾಡಿದ್ರೆ ಅಂತ ಹೇಳ್ತಾರೆ. ಈಗ ಇಂಡಿಪೆಂಡ್ ಹೋಗ್ತೀನಿ, ತೀರ್ಮಾನ ಮಾಡಿ ಯಾವ್ದು ಸಿಂಬಲ್ ದೃಷ್ಟಿಯಿಂದ ಜನಾರ್ದನ್ ರೆಡ್ಡಿ ಪಾರ್ಟಿನಲ್ಲೂ ಕೂಡ ಟ್ರೈ ಮಾಡ್ತೀನಿ. ಅಲ್ಲಿ ಕೊಟ್ಟರೆ ಅಲ್ಲಿ ಬಿ ಫಾರಂ ಅಲ್ಲಿ ಹಾಕೊಂಡು ಸಿಂಬಲ್ ದೃಷ್ಟಿಯಿಂದ ಮಾಡ್ತೀನಿ. ಹೌದು, ಅದು ಕೊಡಲೇಬೇಕು, ಅದು ಕೊಟ್ಟೆ. ಇದಿಷ್ಟು ಗುಳಿಹಟ್ಟಿ ಶೇಖರ್ ಅವರ ಮಾತಾಡಿದ್ರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.